हाय हाय, फाइनली लाइव है कि तेरा अलर दो कॉफी एंड स्नैक्स आई था एंड इवत तो गुरुवारा रायरवारा एंड आई कुड एबल टू सी सो मेनी इष्टोन जना बिल्ड आगता था. हाय हाय रोमी, आई कुड नॉट सी एनीवन. Your okay. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗುಡ್ ಈವ್ನಿಂಗ್. ತುಂಬಾ ದಿನ ಆಯಿತು, ಐ ನೋ, ಎಲ್ಲರಿಗೂ ಗುಡ್ ಈವ್ನಿಂಗ್. ಇದು ಇನ್ಸ್ಟೆಂಟ್ ಲೈವ್ ಅಲ್ಲ, ಈ ಸತಿ ನಾನು ಇನ್ಫಾರ್ಮ್ ಮಾಡ್ಬಿಟ್ಟು ಲೈವ್ ಬಂದಿದ್ದೀನಿ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ, ಸೊ ಫಸ್ಟ್ ಹೇಳಿದ್ದೆ 7 ಅಂತ, ಆಮೇಲೆ 7:30 ಬಂದಿದ್ದೀನಿ. ಫೈನ್, ಎಲ್ಲ ಹೇಗಿದ್ದೀರಾ? ಮ್ಯಾರೇಜ್ ಯಾವಾಗ ಅಂತೆ? ನೋ, ನಾಟ್ ಯಟ್, ಇನ್ನೂ ಡಿಸೈಡ್ ಮಾಡಿಲ್ಲ. ಆ್ಯಂಡ್ ಓಕೆ, ನಾನು ಇವಾಗ ಫೇಸ್ಬುಕ್ ಪೇಜ್ನಲ್ಲೂ ಲೈವಲ್ಲಿದ್ದೀನಿ, ಅಟ್ ಎ ಟೈಮ್ ನಾನು ಇನ್ಸ್ಟಾನಲ್ಲೂ ಕೂಡ ಲೈವಲ್ಲಿದ್ದೀನಿ. ಸೊ ನಂಗೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ, ಬಿಕಾಸ್ ದಿಸ್ ಲೈವ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಚಂದನ್ ಎಷ್ಟೊಂದು ಜನ ರಿಕ್ವೆಸ್ಟ್ ಕಳ್ಸಿದ್ದಾರೆ. ಆ್ಯಂಡ್ ಒನ್ ಸೆಕೆಂಡ್, ಚೆಕ್ ಮಾಡೋಣ ಎಲ್ಲರದು ಕಮ್ಯುನಿಟಿ. ಓಕೆ, ವಾವ್. ಎಲ್ಲ ಏನು ಮಾಡ್ತಿದ್ರೆ? ಕಾಫಿ ಆಯಿತಾ ನಿಮ್ಮದು? ಎಸ್, ಇವಾಗ ನನ್ನ ನನ್ನ ಶೂಟಿಂಗ್ ಶೆಡ್ಯೂಲ್ ಬ್ರೇಕ್ ಇತ್ತು. ಇವತ್ತು ನಾಳೆ ಹಾಲಿಡೆ ನನಗೆ. ಟೆಲ್ ಮೈ ನೇಮ್ ಅಂತೆ ದಿವ್ಯಶ್ರೀ ಅವರು. ಆಮೇಲೆ ಇಲ್ಲಿ ಹಲೋ ರಾಜ್, ಹೇಗಿದ್ದೀರಾ? ಓಕೆ ಮಂಜುನಾಥ್ ಅವರೇ, ಫುಲ್ ಬ್ಯುಸಿನಾ ಅಂತ ಕೇಳ್ತಾ ಇದ್ದಾರೆ. ಎಸ್, ಸ್ವಲ್ಪ ಸ್ವಲ್ಪ ಸ್ವಲ್ಪ. ಓಕೆ, ಸ್ವಲ್ಪ ಸ್ವಲ್ಪ ಬ್ಯುಸಿ, ಸ್ವಲ್ಪ ಬ್ಯುಸಿ. ಓಕೆ ಫೈನ್. ಯಾರಿದು? ಸ್ವಲ್ಪ ಬ್ಯುಸಿ ಸ್ವಲ್ಪ ಫ್ರೀ, ಅದಕ್ಕೆ ಫ್ರೀ ಮಾಡಿಕೊಂಡು ಲೈವ್ ಬಂದಿದ್ದೀನಿ ವಿತ್ ದಿಸ್ ರೆಡ್ ಡ್ರೆಸ್. ಹೋಪ್ ಯು ಆಲ್ ಲೈಕ್ ಇಟ್. ಎಷ್ಟೊಂದು ಜನ ಬರೀ ಹಾಯ್ ಅಂತ ಕೇಳ್ತಾ ಇದ್ದೀರಾ. ಯಾರಿದು ಕೇಳಿದ್ದಾರ? ಓ ಮೈ ಗಾಡ್, ಡೋಂಟ್ ಸ್ಕೇರ್ ಮೀ, ಡೋಂಟ್ ಸ್ಕೇರ್ ಮೀ. ಹಲೋ 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 ಹಲೋ, ಕೇಳಿಸ್ತಿದ್ಯಾ? ಈಗ ಗುಲ್ಟು ಗುಲ್ಟು ಯಾ ಬಿಗ್ ಬಾಸ್ ಏನಾದ್ರು ಗುಲ್ಟು ಆದ್ರೆ ಹೆಂಗಿರುತ್ತೆ ಅಂತ. ಬೇಡ ಪ್ಲೀಸ್ ಬೇಡ ಅಷ್ಟೇ. ಆಮೇಲೆ ಅಲ್ಲಿ ಬಿಗ್ ಬಾಸ್ ಹೋಗೋರ್ಗೆಲ್ಲ ನೀವು ಫುಲ್ ಡೇಟಾನೆಲ್ಲ ತಗೊಂಡ್ಬಿಟ್ಟು ಎಲ್ಲ ಅವ್ರದ್ದು ಇನ್ಫಾರ್ಮೇಶನ್ ಕೊಡ್ತಿದ್ರೆ ಅಲ್ಲಿ ಯಾರು ಉಳ್ಕೊಳಕ್ಕಾಗಲ್ಲ. ಇವಾಗ ಇವಾಗ ಹಾಯ್ ನವೀನ್, ಕೋಪ ಬಂತು ಅವನಿಗೆ. ಹಾಯ್ ಹಾಯ್ ನವೀನ್. ಓಕೆ, ಈಗ ಎಲ್ಲಾರ್ದು ಇನ್ಫಾರ್ಮೇಶನ್ಸ್ ಇವಾಗ ಗುಲ್ಟು ಕಕ್ ಬಿಟ್ಟಿರ್ತಾನಲ್ಲ. ಸೊ ಗುಲ್ಟು ಅವರ ಪ್ರೀವಿಯಸ್ ಏನು ಡೇಟಾ ಕಲೆಕ್ಷನ್ಸ್ ಎಲ್ಲ ತಗೊಂಡು ಪ್ರೆಡಿಕ್ಷನ್ಸ್ ಮಾಡ್ತಾ ಇರ್ತಾನೆ. ಇವಾಗ ಏನ್ ಮಾಡ್ತಾ ಇದ್ದಾರೆ ಗುಲ್ಟು? ನೀವ್ಯಾಕೆ ಸಿನಿಮಾ ಕತೆ ಇಲ್ಲೇ ಹೇಳ್ತಾ ಇದ್ದೀರಾ? ಸಿನಿಮಾ ಕತೆ ಇವಾಗ ಇಲ್ಲೇ ಯಾಕೆ ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಇದು 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 ಎಲ್ಲರ ಜೀವನದ ಕತೆ ಇದು. ಏನಂತಂದ್ರೆ ಒಂದ್ ಹೇಳಲೇಬೇಕಾದಂತ ಪಾಯಿಂಟ್ ಇದು. ಅಂಡ್ ನಿಮ್ಮ ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡಿದ್ರೆ ಗುಲ್ಟು ಹೇಗಿರುತ್ತೆ? ಗುಲ್ಟು ಫಸ್ಟ್ ಆಫ್ ಆಲ್ ಎಲ್ಲಾರ್ದು ಇನ್ಫಾರ್ಮೇಶನ್ ತಗೊಂಡಿರ್ತಾರೆ. ಪ್ಲೀಸ್, ಯು ಕ್ಯಾನ್ ಡೂ ದಟ್. ಓಕೆ, ಅದ್ರಲ್ಲಿ ಸಿನಿಮಾದಲ್ಲಿ ಅಷ್ಟೇ, ರಿಯಲ್ ಲೈಫ್ ಅಲ್ಲಿ ಚಾನ್ಸ್ ಇಲ್ಲ. ನವೀನ್ ರಿಯಲ್ ರಿಯಲ್ ಲೈಫ್ ಅಲ್ಲೂ ಹೇಳ ಹೇಳಿ, ಗುಲ್ಟು ಫಸ್ಟ್ ಒಂದ್ ಏನಾದ್ರೂ ಹೇಳಿ. ಒನ್ ಸೆಕೆಂಡ್ ಒನ್ ಸೆಕೆಂಡ್ ಇರಿ. ಮಿಸ್ಟರ್ ಗುಲ್ಟು, ಮಿಸ್ಟರ್ ಗುಲ್ಟು, ಹಲೋ ಮಿಸ್ಟರ್ ಗುಲ್ಟು, ಹಲೋ, ವೇರ್ ಆರ್ ಯು? ಬರ್ತಾ ಇದಾರೆ, ನಿಮ್ ಇನ್ಫಾರ್ಮೇಶನ್ ಎಲ್ಲ ಲೋಡ್ ಆಗ್ತಾ ಇದೆ, ಲೋಡ್ ಆಗ್ತಾ ಇದೆ, ಲೋಡ್ ಆಗ್ತಾ ಇದೆ. ಹಲೋ, ಸಿನಿಮಾದಲ್ಲಿ ಎಲ್ಲ ಲೋಡ್ ಮಾಡಿ ಇನ್ಫಾರ್ಮೇಶನ್ ತಗೊಂಡು ದುಡ್ಡು ಮಾಡ್ದಂಗ ಅಲ್ಲ ಇಲ್ಲಿ ನನ್ನ ಇನ್ಫಾರ್ಮೇಶನ್ ತಗೊಳ್ಳೋದು. ಓ ಮೈ ಗಾಡ್, ಡೋಂಟ್ ಸ್ಕ್ಯಾರ್ ಮೀ. ನಾಳೆ ನೀವು ನಾಳೆ ಒಂದು ಸಲೂನ್ ಇನಾಗ್ರೇಷನ್ ಹೋಗ್ತಾ ಇದ್ದೀರಾ? ಎಮ್ ಐ ರೈಟ್? ಎಸ್, ಒಂದು ನಾಳೆ ಸಲೂನ್ ಒಂದು. ನಾಡಿದ್ದು ಬಗ್ಗೆನೂ ಇಲ್ಲ, ಅದು ಗೊತ್ತಾ? ನಾಡಿದ್ದು ನಿಮ್ಮ ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡಕ್ಕೆ ನೀವು ಹೋಗ್ತಾ ಇದ್ರ. ಎಲ್ಲಿಗೆ ಅಂತ ಹೇಳ? ಎಲ್ಲಿಗೆ? ಬ್ರಿಗೇಡ್ ಮಿಲೇನಿಯಂ. ಅದು ಗೊತ್ತು, ಡೋಂಟ್ ಟೆಲ್ ಮಿ ಡೇ ಆಫ್ಟರ್ ಟುಮಾರೋ. ಓಕೆ, ಅದು ಗೊತ್ತು ಅಂತ ಹೇಳ್ಬೇಡಿ. ಅದು ಗೊತ್ತಾ? ನೆಕ್ಸ್ಟ್ ಹಾ, ಅದ್ರ ನೆಕ್ಸ್ಟ್ ಹೇಳ್ತೀನಿ.
ನಾಡಿದ್ದು ಏನಾಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಸಂಡೇ ಬಗ್ಗೆ ಬಿಟ್ಟು ಮಂಡೇ ಬಗ್ಗೆ ಹೇಳಿ ಆಮೇಲೆ ಸಂಡೇ ಬಗ್ಗೆ ಬರ್ತೀನಿ. ಮಂಡೇ ನೀವು ಒಂದು ಶೂಟಿಂಗ್ ಹೋಗ್ತಾ ಇದ್ರೆ ಅದು ಕಂಠೀರವ ಸ್ಟುಡಿಯೋ. ಹಲೋ, ನನ್ಗೆ ಗೊತ್ತಿಲ್ಲ ಕಂಠೀರವ ಸ್ಟುಡಿಯೋ ಶೂಟಿಂಗ್, ನಿಮ್ಗೆ ಹೆಂಗ್ ಗೊತ್ತು? ಬಿಕಾಸ್ ಐ ಆಮ್ ಅ ಗುಲ್ಟು. ಸಾಕು ಇಷ್ಟ ಇನ್ಫಾರ್ಮೇಶನ್, ದಯವಿಟ್ಟು ಬೇಡ. ಇನ್ನ ಬಿಟ್ರೆ ನನ್ ಫುಲ್ ಜಾತಕನೇ ಹೇಳ್ತೀರಾ ನೀವು? ಪ್ಲೀಸ್, ನಿಮ್ ಕೈ ಮುಗಿತೀವಿ. ಆಕ್ಚುಲಿ 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 ಏನು ಗೊತ್ತಾ, ಗುಲ್ಟು ನನಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟ. ನಾನ್ ನಿಮ್ ಸಿನಿಮಾ ನೋಡಿದ್ದಕ್ಕೆ ನನ್ ಇನ್ಫಾರ್ಮೇಶನ್ ಅಲ್ಲ, ಸಿನಿಮಾ ನೋಡಿದ್ರೆ ಸಿನಿಮಾದಲ್ಲಿ ಎಲ್ಲಾರು ಇನ್ಫಾರ್ಮೇಶನ್ ತಗೊಂಡು ದುಡ್ಡು ಮಾಡ್ತಾರೆ, ಓಕೆ ಫೈನ್. ಹಂಗಂತ ನೀವ್ ನೋಡಿದವ್ರ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ಏನ್ ಇದು ಗುಲ್ಟು? ದಿಸ್ ಇಸ್ ಟೂ ಮಚ್ ಗುಲ್ಟು. ಗುಲ್ಟುಗೆ ಪರಿಚಯದವ್ರ ಪರಿಚಯದವ್ರು ಇಲ್ವಾ ಅದ್ ಯಾವ್ದು ಮ್ಯಾಟರ್ ಆಗಲ್ಲ, ಗುಲ್ಟು ಒಂದೇ ಒಂದ್ ಮ್ಯಾಟರ್ ಆಗೋದು. ನೀವ್ ಎಷ್ಟು ವಲ್ನರಬಲ್ ಆಗಿದ್ದೀರಾ ಅಂತ, ನೀವ್ ಎಷ್ಟು ಬಿಟ್ಟು ಕೊಡ್ತೀರಾ ಅಷ್ಟೇ ಗೊತ್ತಾಗತ್ತೆ. ಗುಲ್ಟು 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 ಇನ್ನೊಂದು ವಿಷಯ ಹೇಳ್ತಾರೆ. ನಿನ್ನೆ ಬಗ್ಗೆ ಹೇಳಲ್ಲ, ನಾಳೆ ಬಗ್ಗೆ ಹೇಳ್ದೆ, ನಿನ್ನೆ ಬಗ್ಗೆ ಹೇಳ ಹೇಳಿ ಇಲ್ಲ ಹೇಳಿ. ನಿನ್ನೆ ನಾನು ಶೂಟಿಂಗ್ ಮಾಡಿದೆ, ಆಫ್ ಕೋರ್ಸ್ ಯಸ್, ಅದನ್ನೇ ಹೇಳ್ತೀರಾ, ಇನ್ನೇನು ಹೇಳ್ತೀರಾ? ಹಲೋ ಹಲೋ ಹಲೋ, ಶೂಟಿಂಗ್ ಮಾಡಿದ್ದು ಹೇಳ್ತಾರ? ನೀವು ರೆಸ್ಟೋರೆಂಟ್ ಹೋಗಿದ್ರಿ, ನಿನ್ನೆ ರೆಸ್ಟೋರೆಂಟ್ ಹೋಗಿದ್ರಿ. ಆ ರೆಸ್ಟೋರೆಂಟ್ ಅಲ್ಲಿ ರೆಸ್ಟೋರೆಂಟ್ ಎಲ್ಲಿದೆ ಮತ್ತೆ ರೆಸ್ಟೋರೆಂಟ್ ಗೆ ಯಾರ ಜೊತೆ ಹೋಗಿದ್ರಿ ಅದ ಹೇಳ? ಅದೆಲ್ಲ ಸೀನೇ ಇಲ್ಲ, ಅದೆಲ್ಲ ಗೊತ್ತಾ ನಿಮ್ಗೆ? ಸೀರಿಯಸ್ ಆಗಿ ಅದನ್ನ ಅಪ್ಲೋಡ್, ಅದನ್ನ ನೀವು ಆನ್ಲೈನ್ ಅಪ್ಲೋಡ್ ಮಾಡಿಲ್ಲ ಅಂತ ನೀವು ಅನ್ಕೊಂಡಿದೀರಾ? ಮಾಡಿಲ್ಲ. ಓಕೆ, ಸ್ಟಿಲ್ 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 ಹೇಳ್ದ ನಾನು. ಹೋಗ್ಲಿ, ಹೇಳಿ. ನಂಬಿಕೆ ಬರುವಂತ ಒಂದು ವಿಷಯ ಹೇಳ್ತೀನಿ, ಹೇಳಿ. ಒಂದ್ ನಂಬಿಕೆ ಬರುವಂತ ವಿಚಾರ ಹೇಳಿ, ಹೇಳಿ. ಹೇಳ, ನೀವು ಹೋಗಿದ್ ರೆಸ್ಟೋರೆಂಟ್, ಯಾ ಪ್ಲೀಸ್ 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 ಪ್ಲೀಸ್, ನೀವು ಹೋಗಿದ್ ರೆಸ್ಟೋರೆಂಟ್ ಒಳ್ಳೆ ಗುಲ್ಟು. ನೀವು ಇಲ್ಲಿಗೆ ನಿಲ್ಸಿ, ಸಾಕು, ನಿಮ್ಗೆ ಗೊತ್ತು. ಹಾಯ್ ಫ್ರೆಂಡ್ಸ್, ಇಲ್ಲಿಗೆ ನಿಲ್ಸೋಣ. ಪರ್ಸನಲ್ ಇನ್ಫಾರ್ಮೇಶನ್ ಗೆ ಜನ ಹೆದರ್ಕೊಳ್ತಾರೆ. ಪರ್ಸನಲ್ ಇನ್ಫಾರ್ಮೇಶನ್ ಗೆ ಹೆದರ್ಕೊಳ್ತಿಲ್ಲ, ಈ ಗುಲ್ಟು ಮಾಡಿರೋ ಕೆಲ್ಸಕ್ಕೆ ನನಗೆ ಇಲ್ಲಿ ಶಾಕ್ ಆಗ್ತಾ ಇದೆ. ಸೊ ನಿಮ್ಮ ನಿಮ್ಮ ವ್ಯೂ, ವಾಟ್ ಇಸ್ ಯುವರ್ ವ್ಯೂ ಆನ್ ಗುಲ್ಟು? ಎಸ್, ಆನೆಸ್ಟ್ಲಿ ಸ್ಪೀಕಿಂಗ್, ನನ್ನ ಸಿನಿಮಾ ರಿಲೀಸ್ ಆದಾಗ ನಾನು ಟ್ರೇಲರ್ ನೋಡಿದೆ, ನಂಗೆ ಇಷ್ಟ ಆಗಿತ್ತು, ಸಿನಿಮಾ ನೋಡಬೇಕು ಅಂತ. ಅಷ್ಟರೊಳಗೆ ನನ್ನ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು. ಸೊ ಮೀ ಆ್ಯಂಡ್ ಮೈ ಸಿಸ್ಟರ್ ವಾಸ್ ಆ್ಯಕ್ಚುಲಿ ಪ್ಲಾನಿಂಗ್ ವೀಕೆಂಡಲ್ಲಿ ಹೋಗೋಣ ಅಂತ. ಅದೇ ಒಂದು ಟೈಮ್ ಅಷ್ಟರಲ್ಲಿ ನನ್ನ ಫ್ರೆಂಡ್, ಅಫ್ಕೋರ್ಸ್ ಸೋನು ಇಸ್ ಮೈ ಗುಡ್ ಫ್ರೆಂಡ್ ಆ್ಯಂಡ್ ವಿ ಬೋತ್ ಆಕ್ಟೆಡ್ ಟುಗೆದರ್, ಶೀ ಕಾಲ್ ಮೀ ಫಾರ್ ಅ ಸ್ಪೆಷಲ್ ಶೋ. ಐ ಬ್ಯಾಡ್ಲಿ ವಾಂಟೆಡ್ ಟು ವಾಚ್ ದಟ್ ಮೂವಿ. ನಾ ಬಂದೆ ಸಿನಿಮಾಗೆ. ನಾನು ಇನ್ನೊಂದು ವಿಷಯ ಹೇಳಬೇಕು, ನಂಗೆ ಯಾವುದೇ ಸ್ಪೆಷಲ್ ಶೋ ಕರೆದ್ರು ಜನರಲಿ ನಾನೊಂದು 10-15 ಐದು ನಿಮಿಷ ಲೇಟಾಗೆ ಹೋಗ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ತುಂಬಾ ಬೇಗ 20 ನಿಮಿಷ ಮುಂಚೆನೆ ಬಂದಿದ್ದೀನಿ ನೋಡಿ, ನಿಮ್ಮನ್ನ ಮತ್ತೆ ನಿಮ್ಮ ಹೀರೋಯಿನ್ ಎಲ್ಲ ನೋಡೋದಕ್ಕೆ. ಅಲ್ಲಿ ಬಂದ ಮೇಲೆ ಸಿನಿಮಾ ನೋಡಿದ ಮೇಲೆ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಆ್ಯಂಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಥಾಟ್ ಇಟ್ಕೊಂಡು ನಿಮ್ಮ ಡೈರೆಕ್ಟರ್ ಅವ್ರು, ಚಿಕ್ಕಣ್ಣ ಸರ್ ಅವ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವ್ರದ್ದು ಫಸ್ಟ್ ಡೈರೆಕ್ಷನ್ ಅಂತಲೇ ಅನ್ಸಲ್ಲ, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆ್ಯಂಡ್ ಕಾಮಿಡಿ, ಓ ಮೈ ಗಾಡ್, ಫಸ್ಟ್ ಆಫ್ ಅಂತ ಐ ಜಸ್ಟ್ ಲವ್ ದಟ್ ಗಾಯ್. ಐ ಫಾರ್ಗಾಟ್ ಹಿಸ್ ನೇಮ್. ನಿಮ್ಮ ಫ್ರೆಂಡ್ ರೋಲು ಆಸ್ತಿ ಆಸ್ತಿ ಅಲ್ಲ ಅಲ್ಲ, ಅವ್ರ ರಿಯಲ್ ಹೆಸರೇನು? ಅವರು ಈಗ ಕರ್ನಾಟಕದ ಆಸ್ತಿ ಆಗ್ಬಿಟ್ಟಿದ್ದಾರೆ ಗುಲ್ಟು ಮುಖಾಂತರ. ಆ ಮೆಸೇಜ್ ಇದೆಯಲ್ಲ, ಹ್ಯಾಕ್ ಮಾಡ್ತಾನೆ. ಹೌದಾ? ಅವನು ಅವನು ಹ್ಯಾಕ್ ಮಾಡ್ತಾನೆ, ಬಟ್ ಹುಡುಗಿರ್ ಬಂದು ಹ್ಯಾಕ್ ಮಾಡ್ತಾನೆ. ಸೊ ಇದರ ನಿಮ್ ತರ ಬ್ಯೂಟಿಫುಲ್ ಆಗಿರೋರು ಯಾರು ಸಿಕ್ಬಿಟ್ರೆ ಸೆಕೆಂಡ್ ನಂಬರ್. ಅಂಡ್ ಸೋನು ಲುಕ್ಸ್ ವೆರಿ ಬ್ಯೂಟಿಫುಲ್, ಅಂಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಇಷ್ಟ ಆಯ್ತು. ಆಮೇಲೆ ನಿಮ್ ಸಿನಿಮಾದಲ್ಲಿರೋ ಕಂಟೆಂಟ್ ನಂಗೆ ತುಂಬ ಇಷ್ಟ ಆಯ್ತು, ತುಂಬ ಯುನೀಕ್ ಆಗಿದೆ. ಅಂಡ್ ಇನ್ಫ್ಯಾಕ್ಟ್ ಪವನ್ ಕುಮಾರ್ ಅವ್ರು ಆಕ್ಟ್ ಮಾಡಿದ್ದಾರೆ, ಅವರದು ತುಂಬ ನ್ಯಾಚುರಲ್ ಆಗಿತ್ತು. ಅಂಡ್ ಹೌ ಕೆನ್ ಐ ಫರ್ಗೆಟ್ ನನ್ನ ನವೀನ್ ಶೇಖರ್, ಫೈನಲಿ. ಓ ಮೈ ಗಾಡ್, ಯು ಆರ್ ಟ್ರಿಮ್ಯಾಂಡ್ರಸ್ ಮ್ಯಾನ್, ಯು ಆರ್ ಜಸ್ಟ್ ಆಸಮ್. ಇನ್ಫ್ಯಾಕ್ಟ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಇನ್ಫ್ಯಾಕ್ಟ್ ಡಿಸ್ಕಸ್ ಮಾಡ್ತಾ ಇದ್ದೆ, ಇವ್ರದ್ದು ಎಷ್ಟನೇ ಸಿನಿಮಾ ಇದು ಮುಂಚೆ ಏನಾದರೂ ಮಾಡಿದಾರ ಅಂತ ನಿಮ್ಗೆ ಗೊತ್ತಿಲ್ಲದೇನೆ. ಅವರೆಲ್ಲ ಹೇಳ್ತಾ ಇದ್ರು, ನೋ ನೋ ನೋ, ದಿಸ್ ಇಸ್ ಇಸ್ ಫಸ್ಟ್ ಮೂವಿ ಆ್ಯಂಡ್ ಈಸ್ ಫ್ರಮ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಂತೆಲ್ಲ ಹೇಳಿದ್ರು. ಇನ್ಫ್ಯಾಕ್ಟ್ ನಾನೇ ಬಂದು ನಿಮ್ಮನ್ನು ಮಾತಾಡಿಸಿ ಎಲ್ಲ ಕೇಳಿದೆ. ಯಾವಾಗ ನಾನು ವೇಟ್ ಮಾಡ್ತಾ ಇದ್ದೆ, ಆ ದಿನಕ್ಕೆ ವೇಟ್ ಮಾಡ್ತಾ ಇದ್ದೆ, ಸುಮಾರು ದಿವಸದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೆ, ಸಖತ್ ಸಖತ್ತಾಗಿರೋ ಫೋಟೋಸ್ ಎಲ್ಲ ಹಾಕ್ತಾ ಇದ್ರಲ್ಲ. ಸೊ ಯಾವಾಗ ಸಿಗ್ಬೇಕು, ಯಾವಾಗ ಸಿಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಗುಲ್ಟು ಒಂದ್ ಸೆಕೆಂಡ್, ಗುಲ್ಟು ಹೆಲ್ಪ್ ಮಾಡಿದ್ರು ನಮ್ಗೆ ನಿಮ್ಮನ್ನ ವೇಟ್ ಮಾಡೋದಕ್ಕೆ. ಸೊ ಐ ಆಮ್ ಸೋ ಹ್ಯಾಪಿ, ಬ್ಯೂಟಿಫುಲ್ ಗರ್ಲ್ ಬಂದು ಈ ತರ ಎಲ್ಲ ಕಾಂಪ್ಲಿಮೆಂಟ್ ಕೊಡ್ತಾ ಇರ್ಬೇಕಾದ್ರೆ ಸಖತ್ ವಿಷಯ.
ನಿಮ್ ಗುಲ್ಟು ಎಲ್ಲಾರ್ದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಅಂತದ್ರಲ್ಲಿ ನಾವು ಅಲ್ಪ ಸ್ವಲ್ಪನೂ ನಿಮ್ ಬಗ್ಗೆ ತಿಳ್ಕೊಂಬಾರ್ದು ಅಂದ್ರೆ ಹೆಂಗೆ ನವೀನ್? ಅಂಡ್ ಯು ನೋ ವಾಟ್, ಐ ಹ್ಯಾವ್ ಟು ಟೆಲ್ ದೇಸ್. ಅಲ್ಲಿ ನಿಮ್ಗೆ ನಾನು ಹೇಳ್ದೆ ಪರ್ಸನಲ್ ಆಗಿ, ಇಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ, ದಟ್ ಯು ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ನೀವು ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದೀರಾ ಅಂತಂದ್ರೆ, ಯು ಹ್ಯಾವ್ ಅ ವೆರಿ ಗುಡ್ ಫ್ಯೂಚರ್, ಟ್ರಸ್ಟ್ ಮೀ. ಅಂಡ್ ನಾನು ಎಲ್ಲರಿಗೂ ಹೇಳೋದು ಒಂದೇ, ಯಾರ್ಯಾರು ಗುಲ್ಟು ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್, ಯಾರ್ಯಾರು ನೋಡಿಲ್ಲ ನೋಡ್ಬೇಕು ಅನ್ಕೊಂಡಿದ್ದೀರಾ ದಯವಿಟ್ಟು ಹೋಗಿ ನೋಡಿ, ಇಲ್ಲಾಂದ್ರೆ ನೀವು ಒಂದು ಬ್ಯೂಟಿಫುಲ್ ಸಿನಿಮಾನ ಮಿಸ್ ಮಾಡ್ಕೊತೀರಾ, ದಟ್ ಇಸ್ ಫಾರ್ ಶ್ಯೂರ್. ಒಂದು ಹೊಸ ಟೀಮ್ ಅಂತಾನೆ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರೆ. ಇನ್ಫ್ಯಾಕ್ಟ್ ಸೆಕೆಂಡ್ ಹಾಫ್ ಅಂತೂ ಐ ಜಸ್ಟ್ ಲವ್ ಇಟ್, ಸೆಕೆಂಡ್ ಹಾಫ್ ಅಂತೂ ಲವ್ ಇಟ್. ಕ್ಲೈಮ್ಯಾಕ್ಸ್ ನೀವು ಮಾತಾಡಿ ಆ ಸ್ಪೀಚ್ ಕೊಡ್ತೀರಲ್ಲ, ಓ ಮೈ ಗಾಡ್, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಪೀಚ್, ಪ್ರತಿಯೊಬ್ಬರಿಗೂ ತುಂಬ ಇನ್ಸ್ಪೈರ್ ಮಾಡುತ್ತೆ. ಇನ್ಫ್ಯಾಕ್ಟ್ ಐ ಜಸ್ಟ್ ಲವ್ ಇಟ್, ದಟ್ಸ್ ವೈ ಯಾ. ಅಂಡ್ ಗುಲ್ಟು ಬಗ್ಗೆ, ಸೊ ಇವಾಗ ಇನ್ನೊಂದಿದೆ ಗುಲ್ಟು, ನಿಮ್ಮ ಪಾಸ್ವರ್ಡ್ ಕೂಡ ಗೊತ್ತಂತೆ ಗುಲ್ಟುಗೆ. ಅಯ್ಯೋ ಬೇಡ, ಇಲ್ಲ ಹೇಳ್ಬೇಡಿ ಪ್ಲೀಸ್. ಏಯ್ ನೀವು ಫೇಸ್ಬುಕ್ ಪಾಸ್ವರ್ಡ್ ಗೊತ್ತಂತೆ. ಏಯ್ ಗುಲ್ಟು, ದಿಸ್ ಇಸ್ ಟೂ ಮಚ್ ಗುಲ್ಟು, ಯು ಕ್ಯಾಂಟ್ ಡೂ ದಿಸ್ ಟು ಮೀ. ಅಲ್ಲ ಹೌದು, ನಾನೊಂದು ಕೇಳ್ಬೇಕು, ನಾನೊಂದು ಕೇಳ್ಬೇಕು. ಗುಲ್ಟು ಇಷ್ಟೆಲ್ಲ ಇನ್ಫಾರ್ಮೇಶನ್, ಇಷ್ಟೆಲ್ಲ ಡೇಟಾನ ಕಲೆಕ್ಟ್ ಮಾಡುತ್ತಲ್ವಾ, ಈ ಡೇಟಾನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಹಿಂಗೆಲ್ಲ ಇನ್ಫಾರ್ಮೇಶನ್ ತಗೊಂಡು, ಯಾವ ಹೀರೋಯಿನ್ ಇಲ್ಲ ಯಾವ ಹುಡುಗಿಗೆ ಹೆಂಗ್ ಇಂಪ್ರೆಸ್ ಮಾಡಿಲ್ಲ ಏನಾದ್ರೂ ಕಾಡಾಗ್ಬೇಕಂತ ಏನಾದ್ರು ಯೋಚನೆ ಮಾಡಿದೆ? ಬಿಕಾಸ್ ಎಲ್ಲ ಗೊತ್ತಿದ್ಮೇಲೆ ಈಸಿ ಅಲ್ವಾ? ಯಾಕೆ ತುಂಬಾ ಈಸಿ, ಬಟ್ ನನ್ನ ಪ್ರಾಬ್ಲಮ್ ಏನ್ ಗೊತ್ತಾ ಕರುಣ್ಯ, ನಾನು ಯಾರಿಗೆ ಕಾಳಾಗ್ತಾ ಇರ್ಲಿ ಆಯ್ತಾ, ಎಲ್ಲ ಗೊತ್ಕೊಂಡ್ಕೊಂಡು ಯಾರಿಗೆ ಕಾಳಾಗ್ತಾ ಇರ್ಲಿ, ಕಾಲ್ ಯಾರಿಗೆ ಹಾಕ್ತಿರ್ತೀನಿ ಅವ್ರ ಈ ಕ್ವಶನ್ ಕೇಳ್ತಾರೆ, ಅದೇ ನನ್ನ ಪ್ರಾಬ್ಲಮ್. ಯು ಆರ್ ವೆರಿ ಸ್ಮಾರ್ಟ್ ಎನಫ್, ಯಾರ್ಗ ಆಗ್ತಾ ಇರ್ತೀವಿ ಅವ್ರಿಗೆ ನಾ ಎಷ್ಟು ನೋಡಿ. ಮತ್ತೆ ಇನ್ನೇನ್ ಹೇಳಿ, ನೋಡಿ ಕಿವಿ ಖಾಲಿ, ಏನು ಹೂವು ಇಟ್ಟಿಲ್ಲ ಅಲ್ಲಿ 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 ಯಾವ ಹೂವು ಕಾಣಿಸ್ತಾ ಇಲ್ಲ, ಅಲ್ಲಿ ಯಾವ ಹೂವು ಕಾಣಿಸ್ತಾ ಇಲ್ಲ. ಅಂಡ್ ಸೀರಿಯಸ್ಲಿ, ಇಷ್ಟು ಬ್ಯೂಟಿಫುಲ್ ಆಗಿರೋರು, ಇಷ್ಟು ಚಾರ್ಮಿಂಗ್ ಆಗಿರೋರು, ಇಷ್ಟು ಸಕದಾಗಿರೋರ್ನ ಬಿಟ್ಟು ನಾ ಯಾರ ಕಾಲ್ ಹಾಕ್ಲಿ? ಇದು ಗುಲ್ಟು ಹೇಳ್ತಾರದ, ಗುಲ್ಟು ಹಿಂಗೆ ಎಲ್ಲಾರು ಕಾಲ್ ಎಳಿಯೋದು ಅಂತ ಗೊತ್ತು ಚೆನ್ನಾಗಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಯುನೋ ವಂಡರ್ಫುಲ್ ವರ್ಡ್ಸ್. ಅಂಡ್ ಫೈನಲಿ ವಾಟ್ ಯು ವಾಂಟ್ ಟು ಸೇ ಅಂದ್ರೆ, ಈಗ ಸುಮಾರು ಜನ ನಾವು, ಇನ್ಫ್ಯಾಕ್ಟ್ ನಾವು ಕೂಡ ಎಷ್ಟೊಂದು ಇನ್ಫಾರ್ಮೇಶನ್ಸ್ ನ ಬಿಟ್ಕೊಡ್ತಾ ಇರ್ತೀವಿ ಹಿಂಗೆ 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 ಹಿಂಗೆ, ಓಕೆನಾ? ಅಂಡ್ ಸುಮಾರು ಸರಿ ನಾವು ಚಿಕ್ಕ ವಯಸ್ಸಿಂದ ಒಂದೇ ಒಂದು ಪಾಸ್ವರ್ಡ್, ಎಸ್ ಹೌದು, ನಾವು ಡೇ ಟು ಡೇ ಲೈಫ್ ಅಲ್ಲಿ ಏನೆಲ್ಲ ಯೂಸೇಜ್ ಮಾಡಿ, ಅದು ನಮ್ಗೆ ಗೊತ್ತಿಲ್ಲದಂಗೆ ಕೆಲವು ಇನ್ಫಾರ್ಮೇಶನ್ ಹಂಗೆ ನಮ್ ಬಗ್ಗೆ ನಮ್ ಪರ್ಸನಲ್ ಬಗ್ಗೆ ಅದು ಹೋಗ್ತಾ ಇರುತ್ತೆ. ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಏನೇ ಅಡ್ವಾಂಟೇಜ್ ಸಿಕ್ಕಿದ್ರು ಅದನ್ನ ಮಿತವಾಗಿ ಬಳಸ್ಬೇಕು, ಅದನ್ನ ತುಂಬಾ ಅತಿಯಾಗಿ ಬಳಸಿದ್ರೆ ಡೇಂಜರ್ ಆಗುತ್ತೆ ಅನ್ನೋದು ನಿಮ್ ಸಿನಿಮಾದಲ್ಲಿ ತೋರಿಸಿದೀರಾ. ಸುಮ್ನೆ ಫ್ರೀಯಾಗಿ ಸಿಕ್ಕಿದೆ ಅಂತ ಹೆಂಗ್ ಬೇಕಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟೇ ಬಳಸ್ಬೇಕು. ಇಲ್ಲ ಅದೊಂದು ಮಾತ್ರ ನನ್ಗೆ ಅನ್ಸಿದ್ದು, ಅದು ನಾವು ಕರೆಕ್ಟಾಗಿ ಮಿತವಾಗಿ ಎಷ್ಟು ಬೇಕು ಅಷ್ಟು ಬಳಸಿದ್ರೆ ನಾವು ಸೇಫ್ ಆಗಿರ್ತೀವಿ, ಅಂಡ್ ನಮ್ ಥಿಂಗ್ಸ್ ನಮ್ ಸೀಕ್ರೆಟ್ ಎಲ್ಲ ಸೇಫ್ ಆಗಿರುತ್ತೆ. ಹಿಂಗೆ ಈ ತರ ಗುಲ್ಟು ಬಂದ್ಬಿಟ್ಟು ಎಲ್ಲ ಕದ್ಕೊಂಡು ಹೇಳಕ್ ಆಗಲ್ಲ ಅವಾಗ. ಅಲ್ಲ ನಾನ್ ಕದಿಯಲ್ಲ, ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದೇನೋ, ಬಟ್ ಡೇಟಾಗೆಲ್ಲ ನಾನು ಕದಿಯಕ್ ಹೋಗಲ್ಲ. ಡೇಟಾ ಕದಿಯೋನೇನಿದ್ರು ಗುಲ್ಟು, ಮಿಸ್ಟರ್ ಗುಲ್ಟು, ಮಿಸ್ಟರ್ ಗುಲ್ಟು ಏನ್ ಮಾಡ್ತಾನೆ, ಎಸ್ ಎಸ್ ಎಸ್, ನಾನು ಹಾಟು ಗುಲ್ಟು. ನೀವು ಕದ್ಬಿಡಿದ್ರ ಬಿಡಿ, ಎಷ್ಟೊಂದ್ ಜನದ ಆಡಿಯನ್ಸ್ ನಿಮ್ ಆಕ್ಟಿಂಗ್ ಇಂದ, ಡೋಂಟ್ ವರಿ. ನನಗೆ ಇಲ್ಲಿ ಬೇರೆ ತರದ ಏನೋ ಒಂದು ಖುಷಿ ಸಮಾಚಾರ, ಏನೋ ಬೇರೆ ತರದ ಆನ್ಸರ್ ಸಿಕ್ತು ಅನ್ಕೊಂಡೆ, ಸಿಗ್ಲಿಲ್ಲ. ಸಿಗುತ್ತೆ, ಆದಷ್ಟು ಬೇಗ ಸಿಗ್ಲಿ ನವೀನ್, ಇಂತ ಖುಷಿ ಸಮಾಚಾರಗಳು ನಿಮ್ಗೆ ಆದಷ್ಟು ಸಿಗ್ಲಿ. ನಿಮ್ ಗುಲ್ಟು ಟೀಮ್ ಒಳ್ಳೇದಾಗ್ಲಿ, ನಿಮ್ ಟೀಮ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ, ಅದು ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಇನ್ನೂ ಖುಷಿ ಖುಷಿ ಮತ್ತೆ ಸ್ವೀಟ್ ವಿಷಯಗಳು ಸಿಗ್ಲಿ. ನಿಮ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದಕ್ಕಿಂತ ಜಾಸ್ತಿ ನಿಮ್ಗೆ ಸಿಗ್ಲಿ. ಆಲ್ ದ ವೆರಿ ಬೆಸ್ಟ್, ಬಾಯ್. ಥ್ಯಾಂಕ್ ಯು, ಬಾಯ್. ಅಂಡ್ ಹೈ ಗೈಸ್, ಆಕ್ಚುಲಿ ಏನ್ ಗೊತ್ತಾ, ನಾನ್ ಲೈವ್ ಬಂದಿದ್ದು ಹೌದು, ನನ್ನ ಪೇಜ್ ನಲ್ಲಿ ಲೈವ್ ಬರ್ಬೇಕಂತಾನೆ ಬಂದೆ. ಬಿಕಾಸ್ ಯು ನೋ ವಾಟ್, ಇನ್ ರೀಸೆಂಟ್ ಟೈಮ್ ಐ ಸೀರಿಯಸ್ಲಿ ಲೈಕ್ ದಟ್ ಮೂವಿ ಗುಲ್ಟು, ಆ್ಯಂಡ್ ಇಟ್ಸ್ ಎ ನ್ಯೂ ಟೀಮ್. ನನಗನ್ಸ್ತು ಇವಾಗ ನಾನು ಸಿನಿಮಾದಲ್ಲಿ ಓಕೆ, ಯಾರಿದು ಮೆಸೇಜ್ ಕಳ್ಸಿದ್ರೆ ಡ್ಯಾನ್ಸರ್,
ಐ ಲವ್ ಯು, ಐ ಲವ್ ಯು, ಓಕೆ ಐ ಲವ್ ಯು ಟು ಆಲ್. ಹನೀಫ್, ಇಬ್ರಾಹಿಮ್, ಕರುಣ್ಯ ಮ್ಯಾಮ್, ಮಿಲ್ಕಿ ಬ್ಯೂಟಿ, ಎಸ್ ಥ್ಯಾಂಕ್ ಯು ಸೋ ಮಚ್. ಸಾರಿ 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 ಸಾರಿ. ನೋಡಿದ್ರಲ್ಲ ಈ ಗುಲ್ಟು ಏನೆಲ್ಲ ಮಾಡ್ತಾರೆ ಅಂತ, ಅಬ್ಬಾ ಅಲ್ವಾ ನೋಡಿ. ಅದಕ್ಕೆ ನಾವು ಹುಷಾರಾಗಿರಬೇಕು, ನಮ್ಮ ಇನ್ಫಾರ್ಮೇಶನ್ಸ್ ಎಲ್ಲ ಯಾರಿಗೂ ಬಿಟ್ಕೊಡ್ಬಾರ್ದು. ಅಂತಂದರೆ ನಾವು ಏನೇ ಇವಾಗ ಡೇಟಾ ವೈಫೈ ಎಷ್ಟು ಬೇಕಂತ ಸುಮ್ಮನೆ ಫ್ರೀ ಸಿಗ್ನೊಂದು ಯೂಸ್ ಮಾಡ್ತೀವಿ, ಅದೆಲ್ಲ ಮಾಡಬೇಡಿ ಆಯಿತಾ. ಅದ್ರ ಬಗ್ಗೆ ತಿಳ್ಕೊಬೇಕಂತಂದರೆ ಗುಲ್ಟು ಸಿನಿಮಾ ನೋಡಿ. ಆ್ಯಂಡ್ ಆಫ್ ಕೋರ್ಸ್ ನೌ ಕಮಿಂಗ್ ಟು ಕಾರುಣ್ಯ ಫೈನಲಿ. ಯೇ, ಓಕೆ, ವಾಟ್ ಕಾರುಣ್ಯ ಇಸ್ ಡೂಯಿಂಗ್, ವೇರ್ ಈಸ್ ಕಾರುಣ್ಯ? ನಂಗೆ ತುಂಬ ಜನ ಮೆಸೇಜ್ ಹಾಕಿದ್ದಾರೆ ಇನ್ಫ್ಯಾಕ್ಟ್ ಇನ್ಬಾಕ್ಸಲ್ಲೆಲ್ಲ, ಲೈಕ್ ಮೇಡಮ್ ವೇರ್ ಆರ್ ಯು, ಏನು ಮಾಡ್ತಾ ಇದ್ದೀರಾ, ಸಿನಿಮಾ ಮಾಡ್ತಾ ಇದ್ದೀರಾ ಇಲ್ವಾ, ಯಾವ ಸಿನಿಮಾ ನಡೀತಾ ಇದೆ, ಏನು ಎತ್ತ ಅಂತ ತುಂಬ ಜನ ಮೆಸೇಜ್ ಹಾಕಿದ್ರ. ಹೌದು, ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ನಂದೊಂದು ಆರ್ಟಿಕಲ್ ಬಂದಿತ್ತು, ನೀವೆಲ್ಲ ನೋಡಿರ್ತೀರಾ, 10ರಲ್ಲಿ 11 ಹುಡುಗಿ ಆಗಿಲ್ಲ, 10ರಲ್ಲಿ 11 ಸಿನಿಮಾ ಮಾಡೋಷ್ಟು ಬೇಡ ನನಗೆ. ನಂಗೆ ಖುಷಿ ಕೊಡಬೇಕು, ನಾನು ಯಾವುದೇ ಸಿನಿಮಾ ಮಾಡಿದ್ರು ನನ್ನ ಪಾತ್ರ ನಂಗೆ ಖುಷಿ ಕೊಡಬೇಕು, ಆಮೇಲೆ ನನಗೆ ಆ ಟೀಮ್ ಖುಷಿ ಕೊಡಬೇಕು. ಸೊ ಇದೆಲ್ಲ ವಿಷಯಗಳು ಇರುತ್ತೆ. ಸೊ ಹಾಗಾಗಿ ಐ ಬಿಕಮ್ ವೆರಿ ಚೂಸಿ. ಯಾರಿದು ವಿಜಯ್ ಗೌಡ, ಟಿಕೆಟ್ ಕೊಡಿಸಿ. ಓಕೆ ಖಂಡಿತ ಕೊಡಿಸ್ತೀನಿ, ಹೋಗಿ ಸಿನಿಮಾ ನೋಡಿ. ಓಕೆ ಒಳ್ಳೆ ಸಿನಿಮಾ ನೋಡೋಕ್ಕೆ ನಾನೇ ಕೊಡ್ತೀನಿ, ಓಕೆನಾ, ಡನ್. ಓಕೆ, ಯಾರಪ್ಪ ಹೀರೋ ಸುಮನ್ ಯಾರಪ್ಪ? ಐ ಎಮ್ ಅನೀಶ್. ಓಕೆ ಅನೀಶ್ ಅವರೇ, ಹಾಯ್ ರೀ ಗುಲ್ಟು. ಯಾರು ರೀ ಗುಲ್ಟು ಅಂದರೆ ಮೂವಿ ನೇಮ್ ರೀ ರಾಮಣ್ಣ ಸಾಗರ್. ನೈಸ್ ಸಿಸ್ಟರ್, ಥ್ಯಾಂಕ್ ಯು ಬ್ರದರ್. ಆ್ಯಂಡ್ ಯೆಸ್, ಸೊ ಮೂವೀಸ್ ನಾನು ಇವಾಗ 2 ಸಿನಿಮಾ, ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ಕೆಫೆ ಗ್ಯಾರೇಜ್ ನಂದು ಆಲ್ಮೋಸ್ಟ್ ಫಿನಿಷಿಂಗ್ ಹಂತದಲ್ಲಿದೆ, ಇನ್ನು 3 ಸಾಂಗ್ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಸೊ ಐ ಆಮ್ ಸ್ಟಾರ್ಟಿಂಗ್ ಸೂನ್. ಅದ್ರ ನಂತರ ನಾನೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡ್ತಾ ಇದ್ದೀನಿ. ಆ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಪಾತ್ರ, ಲೈಕ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ಆಲ್ರೆಡಿ ಫಿನಿಷ್ ಆಗ್ತಾ ಇದೆ ಬಿಕಾಸ್ ಅದು ಬ್ಯುಸಿಲೇ ಇದ್ದೆ, ಹಾಗಾಗಿ ಅಪ್ಡೇಟ್ ಎಲ್ಲ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ನಾನು ಅಪ್ಡೇಟ್ ಎಲ್ಲ ಏನು ಮಾಡೋಕ್ಕಾಗಿಲ್ಲ, ಯಾಕಂದರೆ ಆ ಸಿನಿಮಾ ಶೂಟಿಂಗ್ ಎಲ್ಲ ಯಾವಾಗಲೂ ನನಗೆ ನೈಟೇ ಇರ್ತಿತ್ತು. ಸೊ ಬೆಳಗ್ಗೆವರೆಗೂ ಶೂಟಿಂಗ್ ನಡೀತಾ ಇತ್ತು, ಸೊ ನನಗೆ ರೆಸ್ಟ್ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಇನ್ನೊಂದು 10 ಡೇಸ್ ಶೂಟಿಂಗ್ ಮುಂದೆ ಅದು ಫಿನಿಷ್ ಆಗೋಗ್ಬಿಡುತ್ತೆ. ಸೊ ಇಯರ್ ಎಂಡಸ್ಟ್ರಿ ಡೆಫಿನೆಟ್ಲಿ ನೀವು ನಂದು 2 ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೀತಿ ಫೇಸ್, ಮನೋಜ್ ಕುಮಾರ್, ಥ್ಯಾಂಕ್ ಯು, ಹಾಯ್. ಓಕೆ ಫೈನ್, ನಾವ್ ಇಟ್ಸ್ 7:30, ಆಲ್ಮೋಸ್ಟ್ 8:00 ಡಿನ್ನರ್ ಟೈಮ್ ಆಗಿರುತ್ತೆ ನಿಮಗೆ. ಸೊ ಯು ನೋ ಹಿಂದಿ, ಯಾ ಅಮೇರಿಕೋ ಹಿಂದಿ ಮಾಲೂಮ್ ಭಾಯ್. ಚಾಟ್ ವಿತ್ ಮೀ ಫ್ರೆಂಡ್ಸ್ ಅಂದರೆ ರಾಮೋಸ್, ಎಲ್ಲರ ಜೊತೆನೂ ಚಾಟ್ ಅಫ್ಕೋರ್ಸ್. ಆ್ಯಂಡ್ ನಂಗೆ ತುಂಬ ಇನ್ಬಾಕ್ಸಲ್ಲಿ ಮೆಸೇಜಸ್ ಬರ್ತಾ ಇರುತ್ತೆ, ಸೊ ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಹಾಗಾಗಿ ನಾನು ಈ ರೀತಿ ಲೈವ್ ಇಲ್ಲ, ಎಲ್ಲರ ಅಟ್ಲೀಸ್ಟ್ ಕಮೆಂಟ್ಸ್ನ ನಾನು ಲೈಕ್ ಮಾಡ್ತೀನಿ, ವಿಚ್ ಮೀನ್ಸ್ ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದಿದ್ದೀನಿ ಅಂತ. ಸೊ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್, ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ಗೆ ನನಗೆ ಆನ್ಸರ್ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾನು ನಿಮ್ಮ ಕಮೆಂಟ್ಸ್ನ ಓದಿರ್ತೀನಿ, ತಿಳ್ಕೊಂಡಿರ್ತೀನಿ ಅಂತ ನಿಮ್ಗೆ ಗೊತ್ತಾಗಲಿ ಅಂತಲೇ ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಲೈಕ್ಸ್ ಕೊಟ್ಟಿರ್ತೀನಿ. ಆ್ಯಂಡ್ ಒಂದು ಮ್ಯಾಟರ್ ಗೊತ್ತಾ, ಯಾರಿದು ಜಗ್ಗು, ಏನು ಮ್ಯಾಟರ್ ಟೆಲ್ ಮೀ. ಆ್ಯಂಡ್ ಓಕೆ, ಲವ್ ಯು ಟು ಆಲ್. ಆ್ಯಂಡ್ ನನ್ನ ಹೊಸ ಮೂವಿನಲ್ಲಿ ಹೊಸ ಹೀರೋ ಜೊತೆ, ಓಕೆ ಐ ಶುಡ್ ಟಾಕ್ ಅಬೌಟ್ ಹಿಮ್ ಡೆಫಿನೆಟ್ಲಿ, ಬಿಕಾಸ್ ಈ ಲೈಕ್ ಈ ಹೊಸ ಮೂವಿನಲ್ಲಿ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಮಾಡ್ತಾ ಇದ್ದಾರೆ ನನ್ನ ಜೊತೆ, ಲೈಕ್ ಹೀರೋ ಆಗಿ ಮಾಡ್ತಿದ್ದಾರೆ ನಿರಂಜನ್ ಒಡೆಯರ್ ಅಂತ. ಇದಕ್ಕೆ ಮುಂಚೆ ಅವರು ಜಲ್ಸಾ ಅಂತ ಮೂವಿನಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದಾರೆ ಕನ್ನಡ ಮೂವೀಸ್ಗೆ. ಅವ್ರದ್ದು ಮೂವಿ ಈಗ ಸೆಕೆಂಡ್ ಮೂವಿ ಓಳು ಮುನ್ಸ್ವಾಮಿ ಅಂತ ಮಾಡಿದ್ದಾರೆ. ಸೊ ನಾನು ಅವ್ರದ್ದು ಟೀಸರು ನೋಡಿದ್ದೀನಿ, ಆ್ಯಂಡ್ ಸಾಂಗ್ ಕೂಡ ಮೊನ್ನೆ ನಾವು ಶೂಟಲ್ಲಿದ್ದಾಗ ತೋರಿಸಿದ್ರು ಅವ್ರದ್ದು ವಿಡಿಯೋ ಸಾಂಗ್ ಕೂಡ. ನಾ ತುಂಬ ಹ್ಯೂಮರಸ್ ಆಗಿದೆ ಮೂವಿ ಅನಿಸುತ್ತೆ, ಕಾಶಿನಾಥ್ ಸರ್ ಲಾಸ್ಟ್ ಮೂವಿ, ಸೊ ಅದರಲ್ಲಿ ಕೂಡ ಅವ್ರು ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಹೋಳು ಮುನ್ಸ್ವಾಮಿ ಮೂವಿ ಆ್ಯಂಡ್ ಟೀಮ್, ಆ್ಯಂಡ್ ಆಫ್ ಕೋರ್ಸ್ ಟು ಮೈ ಗುಡ್ ಫ್ರೆಂಡ್ ನಿರಂಜನ್. ಆ್ಯಂಡ್ ಅವ್ರು ನನ್ನೊಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನನ್ನೊಟ್ಟಿಗೆ ಈ ಹೊಸ ಸಿನಿಮಾದಲ್ಲಿ. ವಿ ಬೋತ್ ಆರ್ ಡೂಯಿಂಗ್ ಆಸ್ ಅ ಲೀಡ್. ಆ್ಯಂಡ್ ಅಫ್ಕೋರ್ಸ್ ಯೆಸ್, ಶೀತಲ್ ಶೆಟ್ಟಿ ಈಸ್ ಆಲ್ಸೋ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ. ಅವರು ಕೂಡ ಒಂದು ಮುಖ್ಯ ಪಾತ್ರ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಜರಂಗಿ ಲೋಕಿ ಅವರಿದ್ದಾರೆ, ಮುನಿ ಸರ್ ಇದ್ದಾರೆ, ಡ್ಯಾನಿಯಲ್ ಕುಟಪ್ಪ ಅವರಿದ್ದಾರೆ, ಸುಮಾರು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಸೊ ಇಟ್ಸ್ ನೈಸ್
ಸೂಪರ್ ಭಾಯ್, ಸೂಪರ್ ಹೈ ಗ್ಯಾಪ್. ವಾಟ್ ಇಸ್ ದಿಸ್? ಯಾವುದು ಮೂವಿ ನೇಮ್ ನಿಮ್ಗೆ ಇಷ್ಟಲ್ಲ ಹೇಳ್ತಿ? ಆಕ್ಚುಲಿ ರಣಭೂಮಿ ಅಂತ ಇಟ್ಟಿದ್ದಾರೆ, ಏನೋ ಚೇಂಜ್ ಆಗ್ಬೋದು, ಆಗದೇನಿರ್ಬೋದು. ಸೊ ಆಸ್ ಆಫ್ ನೌ ಇಟ್ ಇಸ್ ರಣಭೂಮಿ. ಆ್ಯಂಡ್ ಹಾಯ್, ಲುಕಿಂಗ್ ಗಾರ್ಜಿಯಸ್ ಸುಮಂತ್ ಪ್ರಿನ್ಸ್. ಯಾ, ದೀಸ್ ಆಲ್ ದ ಇನ್ಫಾರ್ಮೇಷನ್ ನಾನು ಎಲ್ಲರಿಗೂ ನಿಮ್ಗೆ ಹೇಳಿದ್ದೀನಿ. ಸೊ ನಿಮ್ಗೆ ಹೋಪ್ ನಿಮ್ಗೆಲ್ಲರಿಗೂ ಸಿಕ್ಕಿದೆ ಅನಿಸುತ್ತೆ ನನ್ನ ಬಗ್ಗೆ ಇನ್ಫಾರ್ಮೇಷನ್. ಸೊ ಈ ವರ್ಷ ಎರಡು ಸಿನಿಮಾ ಖಂಡಿತ ನನ್ನ ಸಿನಿಮಾಗಳು ಬರುತ್ತೆ. ಸೊ ನೀವೆಲ್ಲ ನೋಡ್ಬೋದು. ಸೊ ಎಸ್, ಐ ಆಮ್ ಡೂಯಿಂಗ್ ಮೂವೀಸ್ ಆ್ಯಂಡ್ ಐ ವಿಲ್ ಡೂ ಮೂವೀಸ್, ಬಟ್ ಐ ವಿಲ್ ಡೂ ಮೂವೀಸ್ ಫ್ಯೂ ಇರ್ಬೋದು, ಬಟ್ ನನಗದು ತೃಪ್ತಿ ಕೊಡಬೇಕು, ಖುಷಿ ಅನಿಸ್ಬೇಕು. ಸೊ ದ್ಯಾಟ್ಸ್ ವಾಟ್ ಐ ವಿಲ್ ಡೂ. ಆ್ಯಂಡ್ ಇನ್ನೂ ಬೇಗ ಇನ್ನೂ ಒಳ್ಳೊಳ್ಳೆ ವಿಷಯಗಳು, ಇನ್ನೂ ಲೈಕ್ ಗುಡ್ ಥಿಂಗ್ಸ್ ಹ್ಯಾಪನಿಂಗ್ ಸೂನ್, ಡೆಫಿನೆಟ್ಲಿ ಐ ಲೆಟ್ ಯು ನೋ ಗಾಯ್ಸ್. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಬಾ, ಐ ಲವ್ ಯು.